ಮೊನ್ನೆ ನಾಗರಾಜ್ ಯಾದವ್ ಅವರೇ ಸರ್ ತುಂಬಾ ನನಗಿರುವಂತ ಮಾಹಿತಿ ಪ್ರಕಾರ ನಿಮಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಅಲ್ಲ ಮಾಹಿತಿ ಇದೆ ಏನದು ರಾಹುಲ್ ಗಾಂಧಿ ಅವ್ರ ಜೊತೆ ಚೆನ್ನಾಗಿ ಇದ್ದೀರಾ ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಾರೆ ಅಂತ ನನಗಿರೋ ಮಾಹಿತಿ ಪ್ರಕಾರ ಸೊ ನನಗೊಂದು ರಾಜ್ಯದ ಜನರ ಪರವಾಗಿ ನನಗೊಂದು ಕನ್ಸರ್ನ್ ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಒಂದ್ಸಲ ಕರೆಸ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಇವರೇ ಇರ್ತಾರೆ 5 ವರ್ಷಕ್ಕೆ ಯಾವ ಬದಲಾವಣೆನೂ ಇಲ್ಲ ಅಂತ ಒಂದು ಹೇಳಿಕೆ ಕೊಡಿಸ್ಬಿಡಿ. ಈ ಗೊಂದಲಗಳು ನಮ್ಗೆ ನೋಡಿ 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 ಸಾಕಾಗಿದೆ. ಈ ಸ್ಟೇಟ್ಮೆಂಟ್ಗಳು ನೋಡಿ ನೋಡಿ ಸಾಕಾಗಿದೆ. ನಿಮ್ಮ ಶಾಸಕರು ಹೇಳಿಕೆ ಕೊಡೋದು ನಿಲ್ಲಿಸ್ಬಿಡ್ತಾರೆ. ಒಂದು ಹೇಳಿಸ್ಬಿಡಿ ಅಂತ ದಯವಿಟ್ಟು. ನೀವು ಅಷ್ಟೊಂದು ಅಭಿಮಾನದ ಮಾತುಗಳನ್ನು ರಾಹುಲ್ ಗಾಂಧಿ ಅವ್ರಿಗೆ ತಿಳ್ತಾ ಇದ್ದೀರಿ, ಸಂತೋಷ. ರಾಹುಲ್ ಗಾಂಧಿಯವರು ಕರ್ನಾಟಕದ ವಿಚಾರದಲ್ಲಿ ಅತಿ ಪ್ರೀತಿ ವಾತ್ಸಲ್ಯದಿಂದ ಆಗಿಂದಾಗೆ ಸೂಕ್ತವಾದ ತೀರ್ಮಾನಗಳನ್ನು ಮಾಡ್ತಾರೆ. ಈಗ ಮಾಡಿರ್ತಕ್ಕಂಥ ಸಾರಿ ಸಾರಿ ಆಗಿಂದಾಗೆ ಬೇಡ ನನಗೆ. ನನಗೆ 5 ವರ್ಷಕ್ಕೆ ಸಿಎಂ ಯಾರು ಅನ್ನೋದನ್ನ ಒಂದು ಸಲ ಹೇಳಿಸ್ಬಿಡಿ. ಆಗಿಂದಾಗ ಆಗುತ್ತೆ. ಈ 5 ವರ್ಷಕ್ಕೆ ಅವರೇ ಅಂತ ಪ್ರಸಂಗ ಬಂದಾಗ ಹೇಳ್ತಾರೆ. ಈಗ ಈಗ ಯಾವ್ದು ಬಂದೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಶಿವಕುಮಾರ್ ಸಾಹೇಬ್ರು ಎಷ್ಟು ಕೋಆಪರೇಟಿವ್ ಕೆಲಸ ಮಾಡ್ತಾರೆ ಗೊತ್ತಾ? ಸಿದ್ದರಾಮಯ್ಯ ಸಾಹೇಬ್ ಎಲ್ಲ ತೀರ್ಮಾನಗಳೆಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ಮಾಡ್ತಾರೆ. ಯಾಕೆ ಆಗಲ್ಲ? ಯಾಕೆ ಇಲ್ಲ? ಅವಶ್ಯಕತೆ ಇಲ್ದಿರೋ ವಿಚಾರಗಳು ಹೇಳಕೋಬಾರ್ದು. ನನ್ನ ರಾಜ್ಯದ ಜನತೆಗೆ ಅವಶ್ಯಕತೆ ಹೇಳಲಿಕ್ಕೆ ಅವಶ್ಯಕತೆ, ನನ್ನ ರಾಜ್ಯದ ಮುಖ್ಯಮಂತ್ರಿ 5 ವರ್ಷ ಇವ್ರು ಇರ್ತಾರೆ ಇಲ್ಲ ಅನ್ನೋದು ತಿಳ್ಕೊಳ್ಳುವಂತ ಅವಶ್ಯಕತೆ ನನಗೆ ಇಲ್ಲ. ಕೇಳ್ಕೊಳ್ಳಿ, ನಾನು ಏನ್ ಹೇಳ್ತೀನಿ ಒಂದ್ ನಿಮಿಷ ಸರ್. ನೀವು ಹೇಳೋದು ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಸಮನ್ವಯ ಟೈಮ್ ಬಂದಂಗೆ ಮಾತಾಡಿ. ಸಮನ್ವಯತೆ ಇದೆಯಾ? 100% ಸಮನ್ವಯತೆ ಇದೆ. ಕೇಳ್ಕೊಳ್ಳಿ ಉತ್ತರ. ಯಾವ್ದ್ರ ಸಮನ್ವಯ ಉತ್ತರ ಹೇಳ್ತೀನಿ ಕೇಳಿ. ಯಾವ್ದ್ರ ಸಮನ್ವಯ ಹೇಳ್ತೀನಿ ಕೇಳಿ. ಹೇಳ್ಕೊಳ್ರಿ ಒಂದೇ ಒಂದು ವಿಚಾರದೊಳಗಡೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಂದ್ ನಿಮಿಷ ಗೊತ್ತಾಯ್ತಾನೆ ಪ್ರಶ್ನೆ ಕೇಳಿದ್ರೆ. ಇಡೀ ಕಾವೇರಿ ನಿರ್ವಹಣೆ ವಿಷಯದೊಳಗಡೆ ಕಾವೇರಿ ನಿರ್ವಹಣೆ ವಿಚಾರದೊಳಗಡೆ ಕೇಳ್ಕೊಳ್ರಿ. ಇಲ್ಲಿ ಸಮನ್ವಯ ಇದೆಯಾ ಅಂತ ಹೇಳಿದ್ರಿ. ಸಮನ್ವಯ ಇದೆ ಅನ್ನ ಮಾತ್ರ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಕಳೆ ಯಾವ್ದ್ರಲ್ಲಿ ಅಂತ ಹೇಳ್ತೀನಿ. ಯಾವುದೇ ತೀರ್ಮಾನಗಳು ಮಾಡಿದ್ರಾಗೂ ಕೂಡ ಸಂವಿಧಾನ ಆಶಯಗಳಲ್ಲಿ 7 ಕೋಟಿ ಕನ್ನಡಿಗರಿಗೆ ಆಗ್ತಕ್ಕಂತಹ ಒಳ್ಳೆ ಕೆಲಸಗಳನ್ನ ಇಬ್ರು ಜೊತೆಗೂಡಿ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಲೂಟಿ ವಿಚಾರದೊಳಗಡೆ ಲೂಟಿ ವಿಚಾರ ನಿಮ್ದ್ರಿ. ಯಾರು ಎಟಿಎಂ ಅವ್ರು? ನೀವು ಯಾರು? ಲಂಚಕೋರ್ ನೀವು? ಕೋಮುವಾದಿಗಳು ನೀವು? 40% ನೀವು? ಸಾಕ್ಷಿ ಜನ ಸೋಲ್ಸಿರೋದು ನಿಮ್ ಶಾಸಕರಿಗೆ ಬುದ್ಧಿ ಬಂದಿಲ್ಲ? ಕೆಳಕ್ ಬಿದ್ರು ಮೀಸೆ ಬಂದಿಲ್ಲ? ಮಾನ್ಯ ಮಹೇಶ್ ಅವರೇ, ಜನ ತಿರಸ್ಕಾರ ಮಾಡಿರೋದನ್ನ ಭ್ರಷ್ಟಾಚಾರಗಳು ಅಂತೇಳಿ, ಭ್ರಷ್ಟಾಚಾರ ಈ ದೇಶದಲ್ಲಿ ಅತಿ ಹೆಚ್ಚು ಮಾಡಿರೋದ್ರೆ ಬಿಜೆಪಿ ಬಿಜೆಪಿ ಹೆಸರು ಹೇಳ್ತೀನಿ ಕಳೆ. ಭ್ರಷ್ಟರಿಂದ ಕೂಡಿರ್ತಕ್ಕಂತಹ ಪಾರ್ಟಿ ನಾಟಕ ಇದು. ಬೃಹನ್ನಳೆ ನಾಟಕ ಸಮನ್ವಯ ಇದೆ, ಸಾಮೂಹಿಕ ನಾಯಕತ್ವ ಇದೆ. 34 ಸಚಿವರು ಒಟ್ಟಾಗಿ ಕೆಲಸ ಮಾಡ್ತಾರೆ. ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ಸಾಮೂಹಿಕದ ನಾಯಕತ್ವ ಇದೆ. ಎಲ್ಲ ಧರ್ಮಗಳಿಗೆ ಎಲ್ಲ ಜಾತಿಗಳಿಗೆ ಗೌರವ ಕೊಡ್ತಾ ಇದ್ದೀವಿ. ಸಂವಿಧಾನ ಆಶಯ ಕೆಲಸ ಮಾಡ್ತಾ ಬೆಳಗಾವಿಯಿಂದ ಬೈಸ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಕರ್ಕೊಂಡ್ ಬಿಟ್ಟು ಪರಮೇಶ್ವರ್ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾರೆ, ಊಟಕ್ಕೆ ಕರೀತಾರೆ. ಏನಿದು? ನಾನು ಹೇಳ್ತೀನಿ ಈಗ ಮಾನ್ಯ ನಾಗರಾಜ್ ಅವರು ಒಂದು ಗಂಟೆ ಚರ್ಚೆನಲ್ಲಿ ನಮ್ಮ ಸಿಎಂ ಕುರ್ಚಿ ಮ್ಯೂಸಿಕಲ್ ಚೇರ ಇಲ್ವಾ ಅಂತ ಹೇಳಲೇ ಇಲ್ಲ ಕೊನೆಗೆ. ಅವರು ಅಷ್ಟು ಬುದ್ಧಿವಂತರು, ಅತಿ ಬುದ್ಧಿವಂತರು. ಎರಡನೇದು ಈಗ 2.5 ವರ್ಷ ಆದ್ಮೇಲೆ ರಾಜ್ಯದ ಮುಖ್ಯಮಂತ್ರಿ ಚೇರ ಮಾರಾಟ ಮಾಡೋದ್ರು ಕೇಳಿ ಪ್ರಶ್ನೆ. 2.5 ಸಾವಿರ ಕೋಟಿ ರೂಪಾಯಿಗೆ ಮಾರಾಟ ಮಾಡಿಕೊಡ್ತಾರೆ. ನೈತಿಕತೆ ಇಲ್ಲ, ಆ ಚೇರ್ ಗೌರವ ಇಲ್ಲ. ಆ ಚೇರ್ ತಗೊಂಡು ಬೆಲೆ ಗೊತ್ತಿಲ್ಲ ನಿಮ್ಗೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? 2.5 ಸಾವಿರ ಕೋಟಿ ರೂಪಾಯಿ ಈ ದೇಶ ನಿಮ್ಮಿಬ್ಬರನ್ನ ನೀವು ಕ್ಷಮಿಸೋದೇ ಇಲ್ಲ. ಆಯ್ತು ಬಿಡಿ, ಆಯ್ತು. ಕರ್ನಾಟಕ ನಿಮ್ಮನ್ನ
ಕುರ್ಚಿನ ಮ್ಯೂಸಿಕಲ್ ಚೇರ್ ಅಂತಾರೆ ಏನ್ರಿ ನೀವು ಮ್ಯೂಸಿಕಲ್ ಚೇರ್ ಮುಖ್ಯಮಂತ್ರಿ ಚೇರ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರು ಕೂಡ ಲಾಯಕ್ಕಾದ ಮಾತುಗಳು ಮಾತಾಡ್ತಾ ಇಲ್ಲ ನಿಮ್ಮ ಅಪೋಸಿಷನ್ ಲೀಡರ್ ಯಾರು ನಿಮ್ಮ ಅಪೋಸಿಷನ್ ಲೀಡರ್ ಯಾರು ಪ್ರಜಾತಂತ್ರ ಲೀಡರ್ ಡೋಂಟ್ ಹ್ಯಾವ್ ಎ ಲೀಡರ್ ಪ್ರಜಾತಂತ್ರ ಮಹೇಶ್ ಅವರೇ ಮಹೇಶ್ ಅವರೇ ನಿಮ್ಮನ್ನ ಮನೆಗೆ ಕಳಿಸಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಚೇರ್ ಮ್ಯೂಸಿಕಲ್ ಚೇರ್ ಯಾಕೆ ಗೊತ್ತಾ ನಿಮ್ಗೆ ಸತೀಶ್ ಜಾರಕಿಹೊಳಿ ಅವರು ದಸರಾಗೆ ಯಾರೋ ಕರೆದಿದ್ದಾರೆ ನಾವು ಕರ್ಕೊಂಡು ಹೋಗ್ತೀವಿ 20 ಜನ ಈಗ ಇದ್ದಕ್ಕಿದ್ದಂಗೆ ದುಬೈಗೆ 36 ಜನನ ಕರ್ಕೊಂಡು 36 ಜನನ ಕರ್ಕೊಂಡು ದುಬೈಗೆ ಹೊರಟಿದ್ದಾರೆ ದುಬೈಗೆ ಹೊರಟಿರೋದು ಏನಕ್ಕೆ ಏನನ್ನ ರಸ್ತೆ ಅಲ್ಲಿ ರಸ್ತೆಗಳು ಹೆಂಗಿದೆ ಅಗ್ರಿಕಲ್ಚರ್ ಹೆಂಗಿದೆ ಅಂತ ಹೋಗಿದ್ರೆ ಮೋಜು ಮಸ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ 36 ಜನನ ಇಟ್ಕೊಂಡು ಸಿದ್ದರಾಮಯ್ಯನವರು ಬ್ಲಾಕ್ ಮೇಲ್ ಮಾಡ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ನನ್ನೇನಾದ್ರೂ 2.5 ವರ್ಷಕ್ಕೆ ಮುಂಚೆ ನೀನು ಟಚ್ ಮಾಡೋಕೆ ನಿನ್ನ ಕುರ್ಚಿ ಅಳ್ಳಾಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೊ ಫೈನಲಿ ಒಂದಂತೂ ಕ್ಲಿಯರ್ ಇಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅನ್ನುವಂಥದ್ದು ಯಾವ ಕ್ಲಿಯರ್ ಕೂಡ ಇಲ್ಲ ಬದಲಾವಣೆ ಆಗುತ್ತೆ ಆಗಲ್ಲ ಎರಡು ಗೊಂದಲದಲ್ಲಿದ್ದಾರೆ